ಸೊ ಹಾಯ್ ಗೈಸ್, ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ಸೊ BGMIಯಲ್ಲಿ ಒಂದು ಹೊಸ ಟೈಟಲ್ ಅನ್ನೋದು ಬಂದಿದೆ, ಸೊ C2S5 ಬಾಕ್ಸ್ ಕಲೆಕ್ಟರ್ ಅಂತ ಒಂದು ಟೈಟಲ್ ಬಂದಿದೆ. ಸೊ ಆ ಟೈಟಲ್ ನನಗೆ ಕಂಪ್ಲೀಟ್ ಮಾಡ್ಕೊಬೇಕು ಆ್ಯಂಡ್ ಆ ಟೈಟಲ್ ಎಲ್ಲಿ ಇರ್ತದೆ ಅಂತ ಇವನಲ್ಲಿ ಫುಲ್ ಡೀಟೇಲ್ ತಿಳ್ಕೊಡ್ತಿದ್ದೀನಿ. ಸೊ ನೀವು ಅದಷ್ಟು ವೀಡಿಯೋ ನನಗೆ ಕಂಟ್ರೋ ನೋಡಿ ಆ್ಯಂಡ್ ಯಾರು ಚಾನಲ್ಗೆ ಹೊಸ ಹೊಸ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಅದಷ್ಟು ಚಾನಲ್ ಸಬ್ಸ್ಕ್ರೈಬ್ಸ್ಗೆ ಟ್ರೈ ಮಾಡಿರಿ. ಸೊ ಕನ್ನಡದಲ್ಲಿ ಗೇಮಿಂಗ್ ಕಮ್ಯುನಿಟಿಗೆ ಸ್ವಲ್ಪ ಸಪೋರ್ಟ್ ಕಮ್ಮಿ ಇದೆ, ಸೊ ಅದಷ್ಟು ನೀವು ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಸ್ಟ್ರೀಮರ್ಸ್ಗಿಂತ ಕಂಟೆಂಟ್ ಕ್ರಿಯೇಟರ್ಗೆ ತುಂಬ ಕಡಿಮೆ ಸಪೋರ್ಟ್ ಇದೆ. ನೀವು ಅದಷ್ಟು ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಾವು ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಎನ್ಕರೇಜ್ಮೆಂಟ್ ಇರ್ತದೆ. ಅದಷ್ಟು ಸಪೋರ್ಟ್ ಮಾಡಿರಿ ಆ್ಯಂಡ್ ಲೇಟ್ ಮಾಡಿದ್ರೆ ಮೈ ಟಾಪಿಕ್ ಬರೋಣ. ಸೊ ಮೊದಲಾಗಿ ಟೈಟಲ್ ಎಲ್ಲ ಇರ್ತದೆ ಅಂತ ತಿಳ್ಕೊಡ್ತೀನಿ. ಸೊ ಇಲ್ಲಿ ಸೀಸನ್ ಅಂತ ಆಪ್ಷನ್ ಕಾಣಿಸಿದಲ್ಲ, ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ ಕೆಳಗಡೆ ಸೈಕಲ್ 2 ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಕ್ಲಿಕ್ ಮಾಡಿದ ತಕ್ಷಣ ಟಾಪ್ ಅಲ್ಲಿ ಸೈಕಲ್ ಮೆಮರಿ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರೊಳಗೆ ಹೋಗೋದಾದ್ರೆ ನಮಗೆ ಇಲ್ಲಿ ಟೈಟಲ್ ಅನ್ನೋದು ಇರುತ್ತದೆ. ಸೊ ಈ ಟೈಟಲ್ನ ಕಲೆಕ್ಟ್ ಮಾಡ್ಕೊಬೇಕಂದ್ರೆ ನಮಗೆ ಸ್ವಲ್ಪ ಮಿಷನ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಮಿಷನ್ಸ್ ಏನೆಲ್ಲ ನಿಮಗೆ ಇಲ್ಲಿ ಟಾಪ್ನಲ್ಲಿ ಕಾಣಿಸಿರ್ಬೋದು. ಸೊ ಇಲ್ಲಿ ಸ್ನೋ ಆಯ್ತೆ ಆ್ಯಂಡ್ ಸ್ಕೇಟ್ ಬೋರ್ಡ್ ಆ್ಯಂಡ್ ಹೆಲ್ಮೆಟ್ ಈ ಥರ ಕೆಲವು ಸ್ಟ್ಯಾಚ್ಯೂಸ್ ಇದಾವಲ್ಲ, ಸೊ ಅವನ್ನ ನಾವು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಎಲ್ಲಿ ಕಲೆಕ್ಟ್ ಮಾಡಬೇಕಂತ ತಿಳ್ಕೊಡ್ತೀನಿ. ಸೊ ಇಲ್ಲಿ ಟೋಟಲ್ ಆಗಿ 8 ಸ್ಟ್ಯಾಚ್ಯೂಸ್ನ ಕೊಟ್ಟಿದ್ದಾರೆ. ಸೊ 8 ಸ್ಟ್ಯಾಚ್ಯೂಸ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಈ ಟೈಟಲ್ ಅನ್ನೋದು ನಮಗೆ ಸಿಗುತ್ತೆ. ಸೊ ನಂಗೆ ಆಲ್ರೆಡಿ ಕಂಪ್ಲೀಟ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಂಪ್ಲೀಟ್ ಮಾಡಬೇಕಂತ ಸ್ವಲ್ಪ ಪ್ರೊಸೆಸ್ನ ತಿಳ್ಕೊಬಿಡ್ತೀನಿ. ನೀವು ಅದಷ್ಟು ವೀಡಿಯೋನ ಎಂದ್ಗಟ್ಟು ನೋಡ್ರಿ ಆ್ಯಂಡ್ ಇವಾಗ ನಾವು ಪ್ರೊಸೆಸ್ ಬಗ್ಗೆ ಮಾತಾಡೋಣ. ಸೊ ಮೊದಲಾಗಿ ಈವೆಂಟ್ ಮಾಡಲ್ಲಿ ಈ ಥರ ಲೊಕೇಶನ್ಸ್ ನೋಡಿರ್ತೀರಾ. ಸೊ ಲೊಕೇಶನ್ಸ್ ಮ್ಯಾಪಲ್ಲಿ ಎಲ್ಲಿರ್ತದೆ ಅಂದರೆ ತುಂಬ ಪ್ಲೇಸಸ್ ಇದ್ದಾವೆ. ಸೊ ಮ್ಯಾಪ್ನಲ್ಲಿ ನೋಡ್ಕೊಳೋದಾದರೆ 4 ಅಂತ ಬರೆದು ನಮಗೆ ಸ್ವಲ್ಪ ಕೆಲವು ಪ್ಲೇಸಸ್ ಹತ್ರ ಅಲ್ಲಿ ಇಕ್ಕಿರ್ತಾನೆ. ಸೊ 4 ಅಂತ ಬರೆದಿರ್ತದೆ. ಸೊ ಅಂಥ ಲೊಕೇಶನ್ಸ್ ಬಂದಿದ ತಕ್ಷಣ ನಮಗೆ ಈ ಥರ ಒಂದು ಲೊಕೇಶನ್ ಕಾಣಿಸುತ್ತೆ. ಸೊ ಫಸ್ಟು ಆ ಲೊಕೇಶನ್ ಒಳಗಡೆಗೆ ಬರ್ರಿ ಆ್ಯಂಡ್ ಬಂದಿದ ತಕ್ಷಣ ನಮಗೆ ಈ ಥರ ಎದುರುಗಡೆ ಸ್ಟೇಜ್ ಅನ್ನೋದು ಕಾಣಿಸ್ಕೊಳುತ್ತೆ. ಸೊ ಸ್ಟೇಜ್ ಮೇಲೆಗೆ ಬರ್ರಿ ಆ್ಯಂಡ್ ಬಂದ ತಕ್ಷಣ ಎದುರುಗಡೆ ಈ ಥರ ಒಂದು ಸ್ಟ್ಯಾಚ್ಯೂ ಅನ್ನೋದು ಕಾಣಿಸ್ಕೊಳುತ್ತೆ. ಸೊ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಹೋಗಿದ ತಕ್ಷಣ ನಮಗೆ ಆಕ್ಟಿವೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸಿಂಪಲ್ಲಾಗಿ ನೀವು ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೇಜ್ ಹತ್ರ ಸ್ಕ್ರೀನ್ ಥರ ಏನೋ ಒಂದು ಅಲ್ಲಿ ಆಕ್ಟಿವೇಟ್ ಆಗುತ್ತೆ ಆ್ಯಂಡ್ ಆಕ್ಟಿವೇಟ್ ಆದಮೇಲೆ ನಮಗೊಂದು ಬಾಕ್ಸ್ನ ಕೊಡುತ್ತೆ. ಸೊ 4th ಆನಿವರ್ಸರಿ ಬಾಕ್ಸ್ ಕೊಡುತ್ತೆ ಆ್ಯಂಡ್ ಅದ್ರ ಹೋಗಿದ ತಕ್ಷಣ ನಮಗೆ ಓಪನ್ ಆಪ್ಷನ್ ಬರುತ್ತೆ. ಸಿಂಪಲ್ಲಾಗಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೂಟ್ ಕೊಡುತ್ತೆ ಆ್ಯಂಡ್ ಲೂಟ್ ಜೊತೆಯಲ್ಲಿ ಬ್ಯಾಗ್ನ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಒಂದು ನಿಮಗೆ ಸ್ಟ್ಯಾಚ್ ಅನ್ನೋದು ಕಲೆಕ್ಟ್ ಆಗಿರ್ತದೆ. ಇಲ್ಲಿ ನೋಡ್ತಿರ್ಬೋದು ಇನ್ಫೆಕ್ಟೆಡ್ ಕ್ರಿಯೇಟರ್ ಅಂತ ಒಂದು ನಮಗೆ ಬ್ಯಾಗ್ ಅಲ್ಲಿ ಇದೆ. ಸೊ ಆಟೋಮೆಟಿಕ್ಲಿ ನೀವು ಬಾಕ್ಸ್ನ ಯಾವಾಗ ಓಪನ್ ಮಾಡ್ತಿರೋ ಅದು ಆಟೋಮೆಟಿಕ್ಲಿ ನಿಮ್ಮ ಬ್ಯಾಗ್ ಒಳಗೆ ಹೊರಟೋಗಿರ್ತದೆ. ಅದರ ನೀವು ಒಂದು ಸ್ಟ್ಯಾಚ್ಯೂನ ಕಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಒಂದು ಮಿಷನ್ ಕಂಪ್ಲೀಟ್ ಆಗೋಗುತ್ತದೆ. ಸೊ ಆ ಟೈಪೇ ಅನದರ್ ಲೊಕೇಶನ್ಸ್ ಇರ್ತಾವಲ್ಲ, ಸೊ ಇದು ಬಿಟ್ಟು ನಾ ಬೇರೆ ಲೊಕೇಶನ್ಸ್ ಇದಾವೆ. ಸೊ ಲೊಕೇಶನ್ಸ್ ಥರ ಹೋಗಿ ನೀವು ಥರ ಆಕ್ಟಿವೇಟ್ ಮಾಡಿ ಆ್ಯಂಡ್ ಬಾಕ್ಸ್ನ ಓಪನ್ ಮಾಡಿ ಅವ್ನು ಕೊಟ್ಟ ತಕ್ಷಣ ಅಲ್ಲೊಂದು ನಿಮಗೆ ಇನ್ನೊಂದು ಸ್ಟ್ಯಾಚ್ಯೂ ಕಲೆಕ್ಟ್ ಆಗಿರ್ತದೆ. ನನಗೆ ಇಲ್ಲಿ ಸ್ಕೇಟ್ ಬೋರ್ಡ್ ಕಲೆಕ್ಟ್ ಆಗಿದೆ. ಸೊ ಆ ಟೈಪ್ ಒಂದು ಮ್ಯಾಚ್ನಲ್ಲಿ ಎಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ಲೇಸಸ್ನ ಕವರ್ ಮಾಡಿ ಅಲ್ಲಿ ಕೊಟ್ಟಿರೋ ಎಲ್ಲ ಸ್ಟ್ಯಾಚ್ಯೂನ ಕಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಮಿಕ್ಕಿರೋ ಸ್ಟ್ಯಾಚ್ಯೂಸ್ ಎಲ್ಲ ಮತ್ತೆ ಇನ್ನೊಂದು ಮ್ಯಾಚಲ್ಲಿ ಕವರ್ ಮಾಡ್ಬೋದು. ಸೊ ಥರ ಒಂದು 2-3 ಮ್ಯಾಚಸ್ಸಲ್ಲಿ ಎಲ್ಲ ಮಿಷನ್ಸ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಅಲ್ಲಿ ಕೊಟ್ಟಿರೋ ಸ್ಟ್ಯಾಚ್ಯೂಸ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಇನ್ನು ಟೈಟಲ್ ಅನ್ನೋದು ಕಲೆಕ್ಟ್ ಆಗಿರ್ತದೆ. ಸೊ ಒಂದು 2-3 ಮ್ಯಾಚಸ್ ಎಲ್ಲ ಲೊಕೇಶನ್ನ ಕವರ್ ಮಾಡ್ಕೊಂಡ್ರೆ ನಮಗೆ ಈ ಟೈಟಲ್ ಅನ್ನೋದು ಕಂಪ್ಲೀಟ್ ಆಗೋಗುತ್ತೆ. ಸೊ ಟೈಟಲ್ನ ಕಂಪ್ಲೀಟ್ ಮಾಡೋದು ತುಂಬ ಈಸಿ ಆ್ಯಂಡ್ ಈ ಥರ ನೀವು ಕಲೆಕ್ಟ್ ಮಾಡಿಕೊಂಡು ಇನ್ನು ಸೈಕಲ್ ಹೋಗಿ ನೀವು ಸೈಕಲ್ 2 ಆ್ಯಂಡ್ ಸೈಕಲ್ ಮೆಂಬರ್ಸ್ ಹೋಗಿದ್ರೆ ನಿಮಗೆ ಇಲ್ಲಿ ಟೈಟಲ್ ಅನ್ನೋದು ಕಲೆಕ್ಟ್ ಆಪ್ಷನ್ ಬಂದಿರ್ತದೆ. ಸೊ ಟೈಟಲ್ನ ಪಡ್ಕೊಳ್ಳೋದು ತುಂಬ ಈಸಿ. ಸೊ ಅದರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇರ್ತದೆ ಅಂತ ತಿಳಿಸ್ಬೇಡ ಅಂತ ವೀಡಿಯೋ ಮಾಡಿದ್ದು. ಸೊ ಇಷ್ಟಾದ್ರೂ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಅದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡೋಕ್ಕೆ ಟ್ರೈ ಮಾಡಿರಿ ಆ್ಯಂಡ್ ಹೊಸ ಅದರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಚಾನಲ್ ಸಬ್ಸ್ಕ್ರೈಬ್ಸ್ಗೆ ಟ್ರೈ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫೇಮಸ್ ಪ್ರತಿಯೊಬ್ಬರ ಕೈಯಲ್ಲಿ ಚಾನಲ್ ಸಬ್ಸ್ಕ್ರೈಬ್ಸ್ಗೆ ಟ್ರೈ ಮಾಡಿರಿ ಆ್ಯಂಡ್ ಯಾರಾದ್ರೂ ಲೈಕ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಅಷ್ಟೇ ನೆಕ್ಸ್ಟ್ ವೀಡಿಯೋ. ಜೈ ಹಿಂದ್, ವಂದೇ ಮಾತರಂ, ಟೇಕ್ ಕೇರ್ ಆ್ಯಂಡ್ ಬಾಯ್.